ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ನಡೆಸಿಯಾಗಿದೆ ಸರ್ಕಾರದ ಮಟ್ಟದಲ್ಲಿ, ಬಿಬಿಎಂಪಿ ಮಟ್ಟದಲ್ಲಿಯೂ ಕೂಡ. ಸೊ ಈಗ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಖಾಸಗಿ ಆಸ್ಪತ್ರೆಗಳೇನಾದರೂ ಚಿಕಿತ್ಸೆಗೆ ನಿರಾಕರಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೂ ಕೂಡ ಇದೀಗ ಚಿಂತನೆಯನ್ನು ನಡೆಸಲಾಗಿದೆ. ಸರ್ಕಾರ ಏನು ದರವನ್ನು ನಿಗದಿ ಮಾಡಿದೆ ಅದಕ್ಕಿಂತ ಏನಾದರೂ ಹೆಚ್ಚಿಗೆ ತೆಗೆದುಕೊಂಡ್ರೆ, ಈಗಾಗಲೇ ಅಂತಹ ಅನೇಕ ಎಕ್ಸಾಂಪಲ್ಗಳು ಸರ್ಕಾರದ ಕೈಗೆ ಸಿಕ್ಕಾಕೊಂಡಿದ್ದಾವೆ. ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕೆಲವು ಖಾಸಗಿ ಆಸ್ಪತ್ರೆಗಳು ಹೆಚ್ಚಿನ ದರ ಪಡಿತಾ ಇದ್ದಾವೆ, ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ ಹೆಚ್ಚು ರೇಟ್ ಅನ್ನು ಪಡ್ಕೊಳ್ತಾ ಇದ್ದಾವೆ, ಇದರ ಬಗ್ಗೆ ನಾನು ಮಾಹಿತಿ ಪಡೆದಿದ್ದೀನಿ ಅಂತ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ಎಸ್, ಈಗಾಗಲೇ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಮಾತುಕತೆ ನಡೆದಿದೆ. ಒಂದು ಕಡೆ ಖಾಸಗಿ ಆಸ್ಪತ್ರೆಗಳು ಬೆಡ್ ಅನ್ನು ಕೊಡೋದ್ರಲ್ಲಿ ತಮ್ಮ ಜವಾಬ್ದಾರಿಯನ್ನ ಅವರು ರೂಢಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಮತ್ತು ನಿನ್ನೆ ನಡೆದಂತಹ ಘಟನೆ, ಪ್ರಖ್ಯಾತ ನಟಿ ಸುಧಾರಾಣಿ ಅವರಿಗೂ ಕೂಡ ಆ ಒಂದು ಬಿಸಿ ಮುಟ್ಟಿದೆ, ಬಿಸಿ ತಟ್ಟಿದೆ. ಖಾಸಗಿ ಆಸ್ಪತ್ರೆಗಳು ಅವರೇ ತೋರಿಸ್ತಾ ಇದ್ದಂಥ, ತನ್ನ ಅಣ್ಣನ ಮಗಳಿಗೆ ತೋರಿಸ್ತಾ ಇದ್ದಂತಹ ಆಸ್ಪತ್ರೆ, ಕಿಡ್ನಿ ಸ್ಟೋನ್ನಿಂದ ಆ ಮಗುಗೆ ಜ್ವರ ಬಂದಿದೆ. ಆದರೆ ಆಸ್ಪತ್ರೆಯ ಒಳಗೆ ಬಿಟ್ಕೊಳ್ಳೋದಕ್ಕೂ ಕೂಡ, ಆ್ಯಂಬುಲೆನ್ಸ್ನಿಂದ ಕೆಳಗಿಳಿಸೋದಕ್ಕೂ ಕೂಡ ಆಸ್ಪತ್ರೆನವರು ಅವಕಾಶ ಕೊಟ್ಟಿಲ್ಲ. ಸೊ ಇದೆಲ್ಲ ಒಂದೊಂದು ಎಕ್ಸಾಂಪಲ್ಗಳಷ್ಟೇ. ಆದರೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ರೋಗಿಗಳನ್ನು, ರೋಗಿಗಳ ಕಡೆಯವರನ್ನು ನಡೆಸ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಸರ್ಕಾರಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಹೆಚ್ಚಿನ ದರವನ್ನು ಕೂಡ ಪಡೆದಿದ್ದಾರೆ. ಆ ಒಂದು ವಿವರಗಳನ್ನು ಕೂಡ ಪಡ್ಕೊಂಡಿದ್ದೀನಿ. ಖಾಸಗಿ ಆಸ್ಪತ್ರೆಗಳು ನಿರ್ಲಕ್ಷ್ಯ ವಹಿಸಿದರೆ ಕಠಿಣ ಕ್ರಮವನ್ನು ಎದುರಿಸ್ತೀನಿ. ಖಾಸಗಿ ಆಸ್ಪತ್ರೆಗಳ ಇಂತಹ ವರ್ತನೆಯನ್ನು ಸರ್ಕಾರ ಸಹಿಸೋಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಜೊತೆಗೆ ಕ್ರಿಮಿನಲ್ ದೂರು ಕೂಡ ಕೊಡ್ತಾರೆ, ಕ್ರಿಮಿನಲ್ ದೂರು ಕೊಟ್ಟರೆ ಅದನ್ನು ಕ್ರಿಮಿನಲ್ ಕೇಸನ್ನು ಹಾಕಿ ಬುದ್ಧಿ ಕಲಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂದಂತ ಯಾವುದೇ ಖಾಸಗಿ ಆಸ್ಪತ್ರೆಗಳು ಈ ರೀತಿ ನೆಗ್ಲಿಜೆನ್ಸ್ ಏನು ವಹಿಸ್ತಾ ಇದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೊಂಡಂತ ಕೆಲಸ ಮಾಡ್ತೀವಿ. ಗುರ್ತಿ ಹಿಡಿಯುವ ವ್ಯಕ್ತಿಗಳಿಗೆ ಹಿಂಗಾಗಿ ಅಲ್ಲ, ಬಹಳಷ್ಟು ಅವ್ರ ಮೇಲೆ ಬಹಳಷ್ಟು ಹಾಸ್ಪಿಟಲ್ಗಳ ಮೇಲೆ ಕೂಡ ಕೇಸ್ ಮಾಡ್ತೀವಿ. ಇದು ಮೊನ್ನೆ ನಡೆದಂತ ಘಟನೆ ಬಗ್ಗೆ ನಮ್ಮ ಗಮನಕ್ಕೆ ಬಂದ ನಂತರ ಕೂಡ ಬಹಳ ಸೀರಿಯಸ್ ಆಗಿ ಎಂಥ ಪರಿಸ್ಥಿತಿಗಳು ಕೂಡ ಖಾಸಗಿ ಆಸ್ಪತ್ರೆಗಳು ಈ ರೀತಿ ವರ್ತನೆಯನ್ನು ವರ್ತಿಸ್ತಾ ಇದ್ದಾರೆ ಅದು ಸರ್ಕಾರ ಸಹಿತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ಮುಖ್ಯಮಂತ್ರಿಗಳು ಕೂಡ ಗಮನಿಸ್ತಾ ಇದ್ದಾರೆ, ನಮ್ಮ ಮಂತ್ರಿಗಳೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದೆ. ಅವ್ರು ಎಂಥ ಪರಿಸ್ಥಿತಿಯಲ್ಲಿ, ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಜಾಸ್ತಿ ಆಗುವಂಥ ಟೈಮಲ್ಲಿ ಯಾರೋ ಒಬ್ಬರು ಆಸ್ಪತ್ರೆಗಳು ತಪ್ಪು ಮಾಡೋದ್ರಿಂದ ಎಲ್ಲ ಆಸ್ಪತ್ರೆಗಳ ಮೇಲೆ ದೋಷಿಸೋಕ್ಕಾಗಲ್ಲ. ಯಾರೇ ಪರಿಸ್ಥಿತಿಯಲ್ಲಿ ಈ ರೀತಿ ಕಂಪ್ಲೇಂಟ್ಗಳು ಬಂದಂಥ ಟೈಮಲ್ಲಿ ಈ ರೀತಿ ನೆಗ್ಲೆಜೆನ್ಸ್ ಮಾಡಿದಂಥ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಎಸ್, ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇದರ ಜೊತೆಗೇನೆ ಸಂಪುಟ ವಿಸ್ತರಣೆಯನ್ನು ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಸಚಿವ ಶ್ರೀರಾಮುಲು. ಆಗಸ್ಟ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರು, ಮುಖ್ಯಮಂತ್ರಿಗಳು ಅದನ್ನೆಲ್ಲ ನೋಡಿಕೊಳ್ತಾರೆ. ಶ್ರೀರಾಮುಲು ಈ ಮಾತನ್ನು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ರೀತಿಯ ಸೀಕ್ರೆಟ್ಸನ್ನು ಆರೋಗ್ಯ ಸಚಿವ ಶ್ರೀರಾಮುಲು ಬಿಟ್ಕೊಟ್ಟಿಲ್ಲ. ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ರಾಷ್ಟ್ರೀಯ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಅವರು ಏನು ಹೇಳಿದ್ದಾರೋ, ಏನು ತೀರ್ಮಾನ ಮಾಡಿದ್ದಾರೋ, ಹಾಗೇನೇ ನಡೆದಿದೆ, ನಡೀತಾ ಇದೆ. ಇತರೆ ಬೆಳವಣಿಗೆಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಏನು ಮಾತುಕತೆ ಆಗಿದೆ, ಏನಾಗಬಹುದು ಮುಂದೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನನಗೇನು ಗೊತ್ತಿಲ್ಲ ಅಂತ ಸದ್ಯಕ್ಕೆ ಸಚಿವ ಶ್ರೀರಾಮುಲು ಜಾರಿಕೊಂಡಂತಿದ್ದಾರೆ. ಆಗಸ್ಟ್ ಮೊದಲನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲ ರಾಷ್ಟ್ರೀಯ ನಾಯಕರು ನೋಡಿಕೊಳ್ತಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಹೇಳಿದ ಹಾಗೆ ಈಗೆಲ್ಲ ಆಗ್ತಾ ಇದೆ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಂತ ನವೀನ್ ಕುಮಾರ್ ಕಟೀಲ್ ಅವರು, ಅವರೆಲ್ಲರೂ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಂಥ ಟೈಮಲ್ಲಿ ಇಲ್ಲಿ ತನಕಾಗಿದೆ ಅಂಥ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿಯನ್ನು ಬಂದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು
ನಮ್ಮ ರಾಜ್ಯ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರಂತ ನವೀನ್ ಕುಮಾರ್ ಕಟೀಲರು ಅವರೆಲ್ಲರೂ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಂತ ಟೈಮಲ್ಲಿ ಇಳಿತನಕ್ಕಾಗಿದೆ ಅಂತ ಡೆವಲಪ್ಮೆಂಟ್ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನು ಬಂದಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರಂತ ನವೀನ್ ಕುಮಾರ್ ಕಟೀಲರು ಅವರೆಲ್ಲರೂ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಂತ ಟೈಮಲ್ಲಿ ಇಳಿತನಕ್ಕಾಗಿದೆ ಅಂತ ಡೆವಲಪ್ಮೆಂಟ್ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶುಕುಮಾರ್ ಜೋಹಳಿ ಮತ್ತಷ್ಟು ಮಾಹಿತಿಯನ್ನು ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಶುಕುಮಾರ್, ಒಂದು ಕಡೆ ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಈಗಾಗಲೇ ಸರ್ಕಾರ ಗರಂ ಆಗಿದೆ ಅನ್ನೋದು ಗೊತ್ತು, ಜೊತೆಗೆ ಬಿಬಿಎಂಪಿಯಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ, ಜೊತೆಗೆ ಆರೋಗ್ಯ ಸಚಿವರು ಕೂಡ ಮಾತನಾಡಿದರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ. ಒಂದು ಜೊತೆಗೆ ಮುಂದೆ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಸಚಿವ ದ್ವಯರಿಬ್ಬರು ಕೂಡ, ಏನು ಮಾತುಕತೆ ನಡೆಸಿರಬಹುದು ಅಂತ. ಗುರುಪ್ರಸಾದ್, ಇವತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಸಾಕಷ್ಟು ಹೊತ್ತು ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಶ್ರೀರಾಮುಲು ಅವರು ಇವತ್ತು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರನ್ನ ಭೇಟಿ ಮಾಡಿದ್ದು ಯಾವ ಕಾರಣಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇಲ್ಲಿ ಯಾಕೆಂದ್ರೆ ಶ್ರೀರಾಮುಲು ಅವರು ಭೇಟಿಯ ಬಳಿಕ ಹೇಳಿಕೆಯನ್ನು ಕೊಡ್ತಾರೆ, ನಾನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ 8 ವಲಯಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂದ್ರೆ ಕೊರೋನಾ ನಿಯಂತ್ರಣಕ್ಕಾಗಿ ಈಗೇನು ಬೆಂಗಳೂರಿನ ಸಚಿವರಿಗೆ 8 ವಲಯಗಳನ್ನ ಮಾಡಿ ಈಗ ಅವ್ರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ, ಇದರ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಹಾಗಾಗಿ ಅವರನ್ನ ಭೇಟಿ ಮಾಡಿ ಇವತ್ತು ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತದನಂತರದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಗಮನಕ್ಕೆ ಬರಬೇಕು, ರಾಷ್ಟ್ರೀಯ ನಾಯಕರು ಮತ್ತೆ ನಮ್ಮ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಇದರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ನಂತರ ಬಿಜೆಪಿಯಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಏನಾಗುತ್ತೆ, ತದನಂತರದಲ್ಲಿ ಆಗ್ತಾ ಇರುವಂತಹ ಅಸಮಾಧಾನ ಮತ್ತೆ ಬೆಳವಣಿಗೆಗಳ ಬಗ್ಗೆ ಕೂಡ ಅವರು ರಾಷ್ಟ್ರೀಯ ನಾಯಕರು ಮತ್ತೆ ಸಿಎಂ ಅವರೇ ಇದನ್ನ ನೋಡ್ಕೊಳ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಶ್ರೀರಾಮುಲು ಮತ್ತೆ ಡಿ ಸಿ ಎಂ ಅಶ್ವಥ್ ನಾರಾಯಣ ಸಾಕಷ್ಟು ಹೊತ್ತು ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಕಡೆ ಸಂಪುಟ ವಿಸ್ತರಣೆಯ ಬಗ್ಗೆ ಕೂಡ ಚರ್ಚೆ ಆಗತ್ತೆ, ನಂತರ ನಿಗಮ ಮಂಡಳಿಗಳಲ್ಲಿ ಎದ್ದಿರುವಂತಹ ಅಸಮಾಧಾನ ಏನಿದೆ ಇದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗತ್ತೆ. ನಂತರ ರಾಮುಲು ಅವರು ಹೇಳಿದಾಗೆ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇದೆ, ಇದರಿಂದಾಗಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಅವರಿಗೆ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಆದರೆ ಕೆಲವೊಂದು ಆಸ್ಪತ್ರೆಗಳು ಇನ್ನೂ ಕೂಡ ಸರ್ಕಾರದ ಸೂಚನೆಯನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ, ರೋಗಿಗಳಿಂದ ದುಪ್ಪಟ್ಟು ಹಣವನ್ನು ಪಡಿತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಬೆಡ್ಗಳಲ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಂದರೆ ಸೋಂಕಿತರು ಆಸ್ಪತ್ರೆಗೆ ಎಡತಾಕಿದ್ರೂ ಕೂಡ ಬೆಡ್ಗಳಿಲ್ಲ ನಮ್ಮಲ್ಲಿ ಅನ್ನುವಂತಹ ಒಂದು ಸುಳ್ಳನ್ನು ಹೇಳಿ ರೋಗಿಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಇದರಿಂದ ರೋಗಿಗಳು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದು ಸಾವನ್ನಪ್ಪುತ್ತಾ ಇರುವಂತಹ ಒಂದು ಪ್ರಕರಣಗಳು ಕೂಡ ಕಂಡುಬರ್ತಾ ಇದೆ. ಸೊ ಹೀಗಾಗಿ ಇದರ ಬಗ್ಗೆ ನಾವು ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ರಾಮುಲು ಅವರು ಕೊಟ್ಟಿದ್ದಾರೆ. ಹಾಗೆ ಈಗಾಗಲೇ ಸರ್ಕಾರ ಕೂಡ ಸ್ಪಷ್ಟವಾದಂಥ ಒಂದು ಎಚ್ಚರಿಕೆ ಮತ್ತು ಸೂಚನೆಯನ್ನು ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಗೂ ಕೂಡ ಕೊಟ್ಟಿದೆ. ಒಂದು ವೇಳೆ ಚಿಕಿತ್ಸೆ ಸೋಂಕಿತರಿಗೆ ತಕ್ಷಣವೇ ಅವರನ್ನು ಅಡ್ಮಿಟ್ ಮಾಡಿಕೊಳ್ಬೇಕು ಮತ್ತು ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಜೊತೆಗೆ ಸರ್ಕಾರ ನಿಗದಿಪಡಿಸಿರುವಂತಹ ಒಂದು ದರವನ್ನೇ ಅವರಿಂದ ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಆದರೆ ಇದನ್ನು ಹೊರತುಪಡಿಸಿ ಒಂದು ಕಡೆ ಚಿಕಿತ್ಸೆ ನೀಡೋದಕ್ಕೂ ಕೂಡ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಹಿಂದೇಟನ್ನು ಹಾಕ್ತಾ ಇದೆ. ಹಾಗೆ ಕೆಲವು ಖಾಸಗಿ ಆಸ್ಪತ್ರೆಗಳು ದುಪ್ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಿನ ಒಂದು ದರವನ್ನು ರೋಗಿಗಳಿಂದ ಪಡಿತಾ ಇದ್ದಾರೆ, ಸೋಂಕಿತರಿಂದ ಪಡಿತಾ ಇದ್ದಾರೆ. ಈ ಆರೋಪಗಳು ಕೂಡ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಇಂತಹ ಆಸ್ಪತ್ರೆಗಳ ವಿರುದ್ಧ ಕಠಿಣವಾದಂಥ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ. ಜೊತೆಗೆ ಸೋಂಕಿತರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಅಡ್ಮಿಟ್ ಮಾಡಿಕೊಳ್ಬೇಕಾಗತ್ತೆ, ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಚಿಕಿತ್ಸೆಗೆ ನಿರಾಕರಿಸಿದ್ದೆ ಆದರೆ ಅಂತಹ ಆಸ್ಪತ್ರೆಗಳ ವಿರುದ್ಧ ನಾವು ಕಠಿಣವಾದಂಥ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಗುರುಪ್ರಸಾದ್, ರಾಮುಲು ಅವರ ಇವತ್ತು ಭೇಟಿಯ ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸುಧಾಕರ್ ಅವರೇ ಸಾಕಷ್ಟು ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಅಸಮಾಧಾನ ಕೂಡ ಈ ಸಚಿವರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಒಂದು ಕಡೆ ಡಿ ಸಿ ಎಂ ಅಶ್ವಥ್ ನಾರಾಯಣ ಇರ್ಬೋದು, ಮತ್ತೊಂದು ಕಡೆ ಶ್ರೀರಾಮುಲು ಅವರು ಇರ್ಬೋದು, ಇವರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಇದು ಗೊಂದಲಕ್ಕೆ ಕಾರಣವಾಗಿದೆ. ಅಂದರೆ ಒಳಗೆ ಬೇಸರ ಏರ್ಪಟ್ಟಿರುವಂಥದ್ದು ಕೂಡ ನಿಜ. ಸೊ ಹೀಗಾಗಿ ರಾಮುಲು ಅವರು ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಮತ್ತೊಂದು ಕಡೆ ಈಗ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒತ್ತಡಗಳು ಮತ್ತು ಬೇಡಿಕೆಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಒಂದು ಕಡೆ ಸಿಎಂ ಅವರ ಮೇಲೆ ಕೂಡ ಒತ್ತಡವನ್ನು ಹಾಕುವಂಥ ಒಂದು
ಪರಿಸ್ಥಿತಿ ಈಗಾಗಲೇ ಎದುರಾಗಿದೆ ಯಾಕೆಂದ್ರೆ ಜೊತೆಗೆ ಶಿವ ಈಗಾಗಲೇ ವಿಧಾನ ಪರಿಷತ್ಗೆ ನಿನ್ನೆ ರಾಜ್ಯಸಭೆಗೆ ಆಯ್ಕೆ ಆಯ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಆಯ್ತು ಮೇಲ್ಮನೆಗೆ ಆಯ್ಕೆ ಮಾಡ್ಕೊಂಡ್ರು ನಾಮನಿರ್ದೇಶನ ಮಾಡಿದ್ರು ಎಲ್ಲವೂ ಕೂಡ ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಏನು ಕನಸನ್ನ ಕಂಡಿದ್ರು ಒಂದು ವರ್ಷದೊಳಗೆ ಎಲ್ಲ ಪೂರೈಸಿಬಿಟ್ರು ಆದ್ರೆ ಈಗ ಏನು ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ರು ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ನಿನ್ನೆ 24 ಜನ ಕೊಟ್ಟರು ಸಂಜೆ ಹೊತ್ತಿಗೆ ಅದು 4 ಜನಕ್ಕೆ ವಾಪಸ್ ಆಯ್ತು ಈ ಬೆಳವಣಿಗೆಗಳು ಬಹುಶಃ ಸಚಿವ ಸಂಪುಟ ವಿಸ್ತರಣೆಗೆ ತೊಡರುಗಾಲಾಗಬಹುದು ಅಂತ ಖಂಡಿತವಾಗ್ಲೂ ಗುರುಪ್ರಸಾದ್ ಯಾಕೆಂದ್ರೆ ನಿನ್ನೆ ಮಾಡಿದಂತ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಏನಿದೆ ಈಗಾಗಲೇ ಕೆಲವು ಹಿರಿಯ ಶಾಸಕರು ಅಂದ್ರೆ 3 ಬಾರಿ 4 ಬಾರಿ 5 ಬಾರಿ ಗೆದ್ದು ಬಂದಿರುವಂತ ಶಾಸಕರು ಯಾರು ಇದ್ದಾರೆ ಹಿರಿಯ ಶಾಸಕರು ಅವರು ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿರುವಂತವರು ಇವರು ಈಗ ಏಕಾಏಕಿ ಅವರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಇಷ್ಟೇ ಸಿಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನ ಈಗಾಗಲೇ ಕೆಲವರಲ್ಲಿ ಕೂಡ ಆಗಿದೆ ಯಾಕೆಂದ್ರೆ ತಿಪ್ಪಾರೆಡ್ಡಿ ಅವರು ಇರಬಹುದು ಹಾಗೆ ರೇವೂರ್ ಇರಬಹುದು ಜೊತೆಗೆ ಪ್ರೀತಂ ಗೌಡ ಇರಬಹುದು ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿರುವಂತವರು ಇವರಿಗೆ ಈಗ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಅವರು ಬಹಿರಂಗವಾಗಿ ಈಗಾಗಲೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಬ್ಬರು ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಮತ್ತೊಬ್ಬರು ಬಹಿರಂಗವಾಗಿ ನಾವು ಈ ಸ್ಥಾನಕ್ಕೆ ಕಣ್ಣನ್ನ ಇಟ್ಟಿರಲಿಲ್ಲ ಬೇಡಿಕೆಯನ್ನು ಕೂಡ ಇಟ್ಟಿರಲಿಲ್ಲ ನಾವು 5 ಬಾರಿ ಶಾಸಕರಾಗಿದ್ದೇವೆ ಸರ್ ನಮಗೆ ಸಿಎಂ ಅವರು ಸೂಕ್ತವಾದಂತ ಸ್ಥಾನಮಾನವನ್ನು ಕೊಡಬೇಕಾಗಿತ್ತು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸೊ ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಇದು ಎಲ್ಲೋ ಒಂದು ಕಡೆ ಹೇಳಿದಾಗೆ ಗುರುಪ್ರಸಾದ್ ಸಚಿವ ಸಂಪುಟ ವಿಸ್ತರಣೆಗೆ ದಾರಿಯನ್ನ ಮಾಡಿಕೊಟ್ಟಿದೆ ಈಗಾಗಲೇ ಒಂದು ಕಡೆ ಎಂಎಲ್ಸಿಗಳು ಅಂದ್ರೆ ಬೇರೆ ಪಕ್ಷದಿಂದ ಈಗ ಬಿಜೆಪಿ ಪಕ್ಷಕ್ಕೆ ಬಂದು ಈಗ ಎಂಎಲ್ಸಿಗಳಾಗಿರುವಂತವರು ಏನಿದ್ದಾರೆ ಅವರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಸೊ ಇವರಿಗೂ ಕೂಡ ಇಲ್ಲಿ ಯಡಿಯೂರಪ್ಪನವರು ಮಾತು ಕೊಟ್ಟಂತೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಮತ್ತೊಂದು ಕಡೆ ಈಗ ನಿಗಮ ಮಂಡಳಿಗಳಲ್ಲಿ ಅವಕಾಶ ನಮಗೆ ಬೇಡ ನಿಗಮ ಬೇಡ ನಿಗಮದ ಅಧ್ಯಕ್ಷ ಸ್ಥಾನ ಬೇಡ ಅಂತ ಏನು ಪಟ್ಟನ್ನ ಈಗ ಅಸಮಾಧಾನವನ್ನು ಅವರು ಹಾಕಿದ್ದಾರೆ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ಹಲವು ಜನ ಬಿಜೆಪಿ ಪಕ್ಷದಲ್ಲೇ ಇರುವಂತಹ ಮೂಲ ಬಿಜೆಪಿಗರು ಯಾರಿದ್ದಾರೆ ಅವರು ಸಚಿವ ಸ್ಥಾನದ ಮೇಲೆ ಸಾಕಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನಮಗೆ ಇವತ್ತಲ್ಲ ನಾಳೆ ಸಿಗುತ್ತೆ ಉಳಿದಿರುವಂತ ಖಾತೆಗಳು ಏನು ಬಾಕಿ ಉಳಿದಿದೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ಈಗಾಗಲೇ ತಿಪ್ಪಾರೆಡ್ಡಿ ಇರಬಹುದು ರಾಮದಾಸ್ ಇರಬಹುದು ಇವರು ಕೂಡ